ವೆಲ್ಕಮ್ ಟು ಮೈ ಚಾನಲ್ ಸೋನು ಸ್ಪೆಷಲ್. ಇವತ್ತು ಹುಚ್ಚಲ್ ಪುಡಿನ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ. ಇದನ್ನು ನಾವು ಮನೆಯಲ್ಲಿ ಮಾಡಿಟ್ಕೊಂಡ್ರೆ ನಮಗೆ ಚಟ್ನಿ ಮಾಡೋ ಅವಶ್ಯಕತೆನೇ ಬರೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ಒಂದು 3-4 ತಿಂಗಳವರೆಗೂ ನಾವು ಶೇಖರಣೆ ಮಾಡಿಟ್ಕೊಳ್ಬೋದು. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ. ಮೊದಲನೇದಾಗಿ ನಾವು ಹುಚ್ಚಳನ್ನು ಹುರ್ಕೋಬೇಕಾಗುತ್ತೆ. ಅದಕ್ಕಾಗಿ ನಾನಿಲ್ಲಿ 1 ಕಪ್ ಹುಚ್ಚಳನ್ನು ತೊಗೊಂಡಿದ್ದೀನಿ. ಒಂದು ಫ್ರೈಯಿಂಗ್ ಪ್ಯಾನ್ ಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಹುರ್ಕೊಳ್ಬೇಕಾಗತ್ತೆ. ಸುಮಾರಾಗಿ ಒಂದು 6-7 ನಿಮಿಷಗಳ ಕಾಲ ಇದನ್ನು ಈ ರೀತಿಯಾಗಿ ಹುರಿಬೇಕಾಗತ್ತೆ. ಇದು ಚೆನ್ನಾಗಿ ಫ್ರೈ ಆದಮೇಲೆ ನಮಗೆ ಚಟಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಸಿಡಿತಾ ಇದೆ ಅಲ್ಲಿ ಅಂತ ಹೇಳ್ಬಿಟ್ಟು. ಮತ್ತು ಅಷ್ಟೇ ಚೆನ್ನಾಗಿ ಘಮ ಘಮ ಅಂತ ಇರುತ್ತೆ. ಇವಾಗ ಇದನ್ನು ನಾನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ಪ್ಯಾನ್ಗೆ ನಾನಿಲ್ಲಿ ಒಂದು 7-8 ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಕ್ರಿಸ್ಪ್ ಆಗಬೇಕು, ಮೇಲ್ಗಡೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೋಡಿ. ಇವಾಗ ಇದು ಕೂಡ ರೆಡಿಯಾಗಿದೆ. ನಾವು ಹುಚ್ಚಳನ್ನು ಯಾವ ಬೌಲಲ್ಲಿ ಹಾಕ್ಕೊಂಡಿದ್ವೋ ಅದೇ ಬೌಲ್ಗೆ ಇದನ್ನು ಹಾಕಿ ಇಟ್ಟಿರ್ತೀನಿ. ಇವಾಗ ಅದೇ ಪ್ಯಾನ್ಗೆ ನಾನು 1 ದೊಡ್ಡ ಚಮಚದಲ್ಲಿ ಜೀರಿಗೆನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ನೋಡಿ. ಇದಿಷ್ಟು ಹುರ್ಕೊಂಡ್ರೆ ಸಾಕು. ಇದನ್ನು ಕೂಡ ಅದರಲ್ಲೇ ಹಾಕ್ಕೊಂಡು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡ್ತೀನಿ. ತುಂಬ ಬಿಸಿ ಇರಬೇಕಾದ್ರೇ ಈ ರೀತಿ ಪೌಡರ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆ ರೀತಿ ಮಾಡೋದ್ರಿಂದ ನಮಗೆ ಮಿಕ್ಸರ್ ಜಾರ್ ಹಾಳಾಗುತ್ತೆ. ಸ್ವಲ್ಪ ತಣ್ಣಗಾದಮೇಲೆ ಈ ರೀತಿ ಜಾರ್ ಒಳಗಡೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕಾಗತ್ತೆ. ಇದರ ಜೊತೆಗೆ ನಾನು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಕ್ಲೋಸ್ ಮಾಡಿಕೊಂಡು ನೀರು ಹಾಕ್ತೇನೆ ನಾವು ಪುಡಿ ಮಾಡ್ಕೊಳ್ಬೇಕು. ಸ್ವಲ್ಪ ಪುಡಿ ಆದಮೇಲೆ ನಾನು ಇದಕ್ಕೆ 1-2 ಬೆಳ್ಳುಳ್ಳಿನ ಸಿಪ್ಪೆ ಎಲ್ಲ ತೆಗೆದು ಸೇರಿಸ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕಿದ್ಮೇಲೆ ಫೈನಾಗಿ ಪೌಡರ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ನೋಡಿ ರೆಡಿಯಾಗಿದೆ. ನಾವು ಇದನ್ನು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ ಒಂದು 3-4 ತಿಂಗಳವರೆಗೂ ಇಟ್ಕೊಳ್ಬೋದು. ನೀವು ರೊಟ್ಟಿ ಜೊತೆಗೆ ಚಟ್ನಿ ಬದಲಾಗಿ ಇದನ್ನು ಮೊಸರು ಅಥವಾ ಸಾಂಬಾರು ಮಜ್ಜಿಗೆ ಯಾವುದ್ರ ಜೊತೆ ಕೊಟ್ಟರು ರೊಟ್ಟಿ ಮತ್ತು ಹುಚ್ಚಳ ಪುಡಿ ಕಾಂಬಿನೇಷನ್ ಅಂತೂ ಸಖತ್ತಾಗಿರುತ್ತೆ. ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಜೊತೆಗೆ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಈಸಿ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.